ಕೆತೇನಹಳ್ಳಿ ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ತಡೆದು ವಿದ್ಯಾರ್ಥಿಗಳ ಪ್ರತಿಭಟನೆ. ಖಾಸಗಿ ವಾಹನ ಪಲ್ಟಿಯಾಗಿ ವಿದ್ಯಾರ್ಥಿಗಳಿಗೆ ಗಾಯ ಪ್ರಕರಣ ಹಿನ್ನೆಲೆ ಹೆಸಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆತೇನಹಳ್ಳಿಯಲ್ಲಿ ಸೂಕ್ತ ಸಮಯಕ್ಕೆ ಮೊದಲಿನಂತೆ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯ ಒದಗಿಸುವಂತೆ ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ತಡೆದು ಗ್ರಾಮಸ್ಥರು ಸೇರಿದಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಸಾರಿಗೆ ವ್ಯವಸ್ಥೆ ಕೊರತೆಯಿಂದ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಖಾಸಗಿ ವಾಹನಗಳ ಮೊರೆ ಹೋಗಬೇಕಾದ ಪರಿಸ್ಥಿತಿ ಬಂದೊದಗಿದ್ದು ನಿನ್ನೆ ನಡೆದ ಅಪಘಾತದಲ್ಲಿ ಗ್ರಾಮದ 5 ಮಂದಿಗೆ ಗಾಯಗಳಾಗಿವೆ. ಸಮಯಕ್ಕೆ ಸರಿಯಾಗಿ ಊರಿಗೆ ಬಸ್ಸಿನ ವ್ಯವಸ್ಥೆ ಇದ್ದಿದ್ದರೆ ಈ ರೀತಿಯ ಅನಾಹುತ ಸಂಭವಿಸುತ್ತಿರಲಿಲ್ಲ. ಇದಕ್ಕೆ ಯಾರು ಹೊಣೆ? ದಿನದಲ್ಲಿ ಬೆಳಗ್ಗೆ ಸಂಜೆ ಮಾತ್ರ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಇದ್ದು ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದರು. ಸೊ ಕಾಲೇಜ್ 4 ಗಂಟೆಗೆ ಬಿಡ್ತಾರೆ. ಸೊ ಕಾಲೇಜ್ 4 ಗಂಟೆಗೆ ಬಿಟ್ಟಾಗ ಸೊ ನಮಗೆ ಬಸ್ ಬಂದ್ಬಿಟ್ಟಿರುತ್ತೆ. ಸೊ ಆಗ ಬೆಳಗ್ಗೆ ಮಾರ್ನಿಂಗ್ 8 o'clock ವರೆಗೂ ಬಸ್ ಇಲ್ಲ. ಸೊ ನಾವು ಆಗ ಆಟೋಗೆ ಎಲ್ಲ ಆಟೋ ಇಲ್ಲ ಪ್ರೈವೇಟ್ ವೆಹಿಕಲ್ಗೆ ಬರ್ತೀವಿ. ಸೊ ಆಗ ನಮಗೆ ಚಾರ್ಜ್ ಡಬ್ಬಲ್ ಹಾಕಿ ಕರ್ಕೊಬರ್ತಾರೆ. ಸೊ ನಮ್ಮ ತಂದೆ ತಾಯಿ ಎಲ್ಲ ರೈತರು ಇಲ್ಲಿ. ಸೊ ರೈತರ ಮಕ್ಕಳಿಗೆ ಈ ಥರ ಅನ್ಯಾಯ ಆದರೆ ನಾವು ಯಾರನ್ನ ಕೇಳೋಕ್ಕಾಗುತ್ತೆ? ಸೊ ನಮ್ಮೂರಿಂದ ಒಂದು 150 ಜನ ಸ್ಟೂಡೆಂಟ್ಸ್ ಬರ್ತಾರೆ. ಸೊ ಅವ್ರಿಗೆಲ್ಲ ಯಾರು ಜವಾಬ್ದಾರಿ? ಸೊ ಈ ಪ್ರೈವೇಟ್ ಬಸ್ಗಳಲ್ಲಿ ಸೊ ಪ್ರೈವೇಟ್ ವೆಹಿಕಲ್ಸಲ್ಲಿ ಎಲ್ಲ ನಾವು ಹೋಗ್ತೀವಿ. ಸೊ ಆಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರ ಜವಾಬ್ದಾರಿ ಇರ್ತಾರೆ ನಮಗೆ. ಅದು ಉದಾಹರಣೆ ನಿನ್ನೆ ಆಗಿದೆ ಸರ್. ನಿನ್ನೆ ಪ್ರೈವೇಟ್ ವೆಹಿಕಲ್ ಬಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಪ್ರೈವೇಟ್ ವೆಹಿಕಲಲ್ಲಿ ಒಂದು ಗೌರ್ಮೆಂಟ್ ಸ್ಟೂಡೆಂಟ್ಸ್ ಎಲ್ಲರೂ ಸೊ ಎಲ್ಲ ಹೋಗಿದ್ದಾರೆ. ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಸೊ ಅವ್ರಿಗೆ ಜಸ್ಟ್ ಮಿಸ್ ಆಗಿದ್ದಾರೆ ಒಂದು ಅಂದರೆ ಸ್ವಲ್ಪ ಸ್ವಲ್ಪ ಗಾಯಗಳಾಗಿದೆ. ಸೊ ಅಕಸ್ಮಾತ್ ಏನಾದರೂ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗಿದೆ ಯಾರ ಜವಾಬ್ದಾರಿ? ಸರ್ 8:30 ಬರುತ್ತೆ ಸರ್. ಎಷ್ಟು ಜನ ಇದ್ರೆ ಸ್ಟೂಡೆಂಟ್ಸ್? 150. 150 ಜನ ಸ್ಟೂಡೆಂಟ್ಸ್ ಇದ್ದೀವಿ. 8:30 ಬಸ್ ಬರುತ್ತೆ. ಸೊ ಆಮೇಲೆ ಬಸ್ಸಸ್ ಯಾವುದೂ ಇರೋದಿಲ್ಲ. ಸೊ ಈಗ 3 o'clock ಬಿಡ್ತಾರೆ. ಸೊ 1 o'clock ಬಿಡೋ ಸ್ಟೂಡೆಂಟ್ಸ್ಗೆ 1 ಗಂಟೆಗೆ ಬಿಡ್ತಾರೆ ಅಂದರೆ 4 ಗಂಟೆವರೆಗೂ ಬಸ್ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ವೈಟ್ ಮಾಡಬೇಕು. ಸೊ ಹಾಗೆ ಈಗ ಮಾರ್ನಿಂಗ್ ಬೆಂಗಳೂರಿಗೆ ಹೋಗೋ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ. ಬೆಂಗಳೂರಿಗೆ ಹೋಗಬೇಕಂದ್ರೆ 8:30 ಬಂದರೆ ಸೊ ಬೆಂಗಳೂರಿಗೆ ಕಾಲೇಜ್ ಟೈಮಿಂಗ್ ಹೆಂಗೆ ಪಿಕಪ್ ಮಾಡೋಕ್ಕಾಗುತ್ತೆ ನಾವು? 150 ಜನಕ್ಕೂ ಇಲ್ಲಿ ಒಂದೇ ಬಸ್ ಬರುತ್ತೆ. ಸೊ ನಮಗೆ ಏನು ಮೊದಲು ಯಾವ ರೀತಿ ಟೈಮಿಂಗ್ಸ್ ಇತ್ತು ಬಸ್ಗೆ, ಸೊ ಅದೇ ರೀತಿ ನಮಗೆ ಇಲ್ಲಿ ಟೈಮಿಂಗ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀವಿ ಸರ್. ಗಾಯಾಳು ವಿದ್ಯಾರ್ಥಿಗಳೊಂದಿಗೆ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಸಮಸ್ಯೆ ಬಗೆಹರಿಸಿದ್ದಲ್ಲಿ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದರು. ಬಸ್ಗಳ ಸಮಸ್ಯೆ ಕುರಿತು ಹಲವಾರು ಬಾರಿ ಚಿಕ್ಕಬಳ್ಳಾಪುರ ಸಾರಿಗೆ ಘಟಕ ವ್ಯವಸ್ಥಾಪಕರ ಬಳಿ ಮನವಿ ಮಾಡಿದರೂ ಸಹ ಪ್ರಯೋಜನವಾಗಿಲ್ಲ. ಖುದ್ದು ಸಚಿವರಾದ ಸುಧಾಕರ್ ರವರೇ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ತಿಳಿಸಿದರೂ ಅವರ ಮಾತಿಗೂ ಬೆಲೆ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಜನಪ್ರತಿನಿಧಿಗಳು ಸುಮಾರು ಇವತ್ತು ಇಡೀ ಒಂದು ರಾಜ್ಯಕ್ಕೆ ಹೆಸರುವಾಸಿ ಆಗಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಚಿವರಿದ್ದಾರೆ ಮತ್ತು ಜನಪ್ರತಿನಿಧಿಗಳಿದ್ದಾರೆ, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಸಚಿವರಿದ್ದಾರೆ. ದಯವಿಟ್ಟು ನಮ್ಮ ಮನವಿಯನ್ನು ನಮ್ಮ ಸಮಸ್ಯೆಯನ್ನು ಅವರು ಪರಿಗಣಿಸ್ತಾರೆ ಅಂತೇಳಿ ಈ ಮೂಲಕ ಅವರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಗ್ರಾಮದಲ್ಲಿ ಸುಮಾರು 200-250 ವಿದ್ಯಾರ್ಥಿಗಳು ಪ್ರತಿದಿನ ಚಿಕ್ಕಬಳ್ಳಾಪುರಕ್ಕೆ ಸಂಚಾರ ಮಾಡ್ತಾ ಇರ್ತಾರೆ ಅಂದರೆ ಶಾಲೆಗಳಿಗೆ. ಬೆಂಗಳೂರಿಗೆ ಬರ್ತಿದ್ದಾರೆ, ಜೊತೆಗೆ ದೇವನಹಳ್ಳಿ ಬರ್ತಾರೆ, ಯಲಂಕ ಬರ್ತಾರೆ, ಗುಡಿಬಂಡೆ ITI ಕಾಲೇಜಿಗೆ ಹೋಗ್ತಾರೆ, ಚಿಕ್ಕಬಳ್ಳಾಪುರ ಬರ್ತಾರೆ. ಈ ಸಮಸ್ಯೆ ಇಷ್ಟೇ ಸರ್. ನಮ್ಮದು ಹಳ್ಳಿ ನಿಮ್ಗೆ ಗೊತ್ತು ಹಳ್ಳಿ ಜೀವನ ಹೆಂಗಿರುತ್ತೆ ಅಂತೇಳಿ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ನಮ್ಮ ಕುಗ್ಗಾರಾಮ ಚಿಕ್ಕಬಳ್ಳಾಪುರದಿಂದ 16 kilometers ದೂರ ಇರೋದ್ರಿಂದ ಇಲ್ಲಿ ಬಡ ಕುಟುಂಬಗಳು ಜಾಸ್ತಿ ಇರುತ್ತೆ. ಅದರಿಂದ ಬಡ ಫ್ಯಾಮಿಲಿಗಳಿರೋದ್ರಿಂದ ದಯವಿಟ್ಟು ನಮ್ಮ ಸಮಸ್ಯೆಯನ್ನು ಜನಪ್ರತಿನಿಧಿಗಳು ಅರ್ಥ ಪಡ್ಕೋಬೇಕು. ಇಲ್ಲೆಲ್ಲ ಕೂಲಿ ಮಾಡಿ ಜೀವನವನ್ನು ಮಾಡ್ತಿರೋವಂಥ ಜನಗಳು. ಅದರಿಂದ ನಮ್ಮ ಮನವಿ ಇಷ್ಟೇ ಸರ್. ಈಗ ಕಾರುಗಳಲ್ಲಿ ಅಥವಾ ಬೈಕ್ಗಳಲ್ಲಿ ಹೋಗೋದಕ್ಕೆ ಇಲ್ಲಿ ನಮ್ಗೆ ಯಾವುದೇ ರೀತಿಯಂಥ ಶ್ರೀಮಂತಿಕೆಯಿಂದ ಕೂಡಿರೋ ಪ್ರಪಂಚ ಅಲ್ಲ ಅಥವಾ ಶ್ರೀಮಂತ ಕೂಡಿದ ಕುಟುಂಬಗಳಲ್ಲ. ಬಡ ಕುಟುಂಬಗಳಿರೋದ್ರಿಂದ ಅವರು ಪಾಸ್ಗಳಿಗೆ ಮಾಡೋದಕ್ಕೆ ಜವಾಬ್ದಾರಿ ಆಗೋದಿಲ್ಲ ಅಥವಾ ಪಾಸ್ ಮಾಡೋದು ದುಡ್ಡಿರೋದ್ರಿಲ್ಲ. ಅದರಿಂದ ನಾವು ಜನಪ್ರತಿನಿಧಿಗಳಿಗೆ ಒಂದೇ ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ನಮ್ಮ ಸಮಸ್ಯೆಯನ್ನು ಬರೀ ಬಸ್ ಅಷ್ಟೇ ಕೇಳ್ತಾ ಇದ್ವಿ ಅಥವಾ ಕಾರು ಅಥವಾ ಬೇರೆ ಏನೂ ಕೇಳ್ತಿಲ್ಲ. ಈ ಬಸ್ಗಳನ್ನು ಸಮಯಕ್ಕೆ ಸರಿಯಾಗಿ ನಮ್ಗೆ ಕೊಟ್ಟಿದ್ರೆ ಮಾತ್ರ ಅವನ ಸಮಸ್ಯೆ ಪರಿಹಾರ ಆಗುತ್ತದೆ. ಈಗ ನೀವೇ ನೋಡಿದ್ರೆ ಮಾಧ್ಯಮಗಳಲ್ಲಿ ನೋಡಿದ್ರೆ ದೊಡ್ಡ ಒಂದು ರಾಜ್ಯಾಂತ ಆಗ್ತಿತ್ತು ಸರ್. ಪ್ರಾಣಾಪಾಯ ಆಗಿತ್ತು ಅಂದರೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ಪ್ರಾಣವನ್ನು ಕಳ್ಕೊಂಡ್ರೆ ನಮ್ಗೆ ನೋವು ಹೆಂಗಿರುತ್ತೆ ಅಂತೇಳಿ ಎಲ್ಲರೂ ಗೊತ್ತಾಗುತ್ತೆ. ದಯವಿಟ್ಟು ಅದರ ದೇವ್ರ ದಯ ಯಾರಿಗೂ ಅವಘಡ ಆಗಿಲ್ಲ. ಶಾಲೆಯ ಸಮಯಕ್ಕೆ ಹುಡುಗರು ಹೋಗಬೇಕಾಯಿತು, ಅದರಿಂದನೇ ಏನಾಯಿತು, ಗಾಡಿಯಲ್ಲಿ ಗುಡ್ಸ್ ಗಾಡಿಯಲ್ಲಿ ಹತ್ತಿದ್ದಾರೆ. ಗಾಡಿಯಲ್ಲಿ ಹೋದಾಗ ಒಂದು 2.5 kilometers 3 kilometers ನಮ್ಮ ಹಳ್ಳಿಯಿಂದ ಬಿಟ್ಟಾಗ ಅವಘಡ ಆಗಿದೆ. ಅದರಲ್ಲಿ 7 ಜನ ತುಂಬ ಗಾಯಗೊಂಡು ನಿನ್ನೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿದ್ದೀವಿ. ಬೈ ಚಾನ್ಸ್ ಅಲ್ಲೇನಾದರೂ ಸತ್ತೋಗಿದ್ರೆ ಅಥವಾ ಯಾರಾದರೂ ಪ್ರಾಣಾಪಾಯ ಕಳ್ಕೊಂಡಿದ್ರೆ ಆ ಕುಟುಂಬಕ್ಕೆ ಯಾರು ಸರ್ ಜವಾಬ್ದಾರಿ? ಎಲ್ಲ ಜನಪ್ರತಿನಿಧಿಗಳು ಹೇಳ್ತಾರೆ ಭಾರತದ ಭವಿಷ್ಯ ವಿದ್ಯಾರ್ಥಿಗಳು ಅಂತ ಹೇಳ್ಬಿಟ್ಟು. ಆ ವಿದ್ಯಾರ್ಥಿಗಳ ಜೀವನನೇ ಇಲ್ಲಿ ಸರಿಯಾಗಿಲ್ಲ ಸರ್. ಇನ್ನು ಜನಪ್ರತಿನಿಧಿಗಳು ಯಾವ ರೀತಿಯಾದಂಥ ಅಡ್ಮಿನಿಸ್ಟ್ರೇಟಿವ್ ಮಾಡ್ತಾರೆ, ಆಡಳಿತನ ಹೇಳ್ತಾರೆ. ಎಲೆಕ್ಷನ್ ಬಂತು ಅಂದರೆ ಪ್ರತಿದಿನ ಬಂದು ಓಟ್ ಕೇಳ್ತಾರೆ. ಈ ರೀತಿಯಾಗಿ ನಿನ್ನೆ ನಾನೇ ಒಬ್ಬ VIPಗೆ 70 ಸಲ ಕಾಲ್ ಮಾಡಿ ಸರ್, ನೋ ಬಡಿ ಕ್ಯಾನ್ ರೆಸ್ಪಾನ್ಸಿಬಿಲಿಟಿ ಮೆಸೇಜ್ ಮಾಡ್ತಾರೆ, ನಾ ಮತ್ತೆ ಕಾಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈ ರೀತಿಯಾದಂಥ ಸಮಸ್ಯೆ ಇದೆ. ದಯವಿಟ್ಟು ಜನಪ್ರತಿನಿಧಿಗಳು ಅವರ ಕಾರ್ಯ ಏನು, ಜನಪ್ರತಿನಿಧಿಗಳ ಕರ್ತವ್ಯ ಏನು ಅಂತೇಳಿ ಒಂದ್ಸಲ ಮೆಲುಕಾಕೊಂಡು ನಮ್ಮ ಸಮಸ್ಯೆ ಪರಿಹಾರ ಮಾಡಿದ್ರೆ ಅವ್ರು ನಾವು ಚಿರಋಣಿಯಾಗಿರ್ತೀವಿ.
ಅಲ್ಲ ಈ ಮೊದಲು ಬಸ್ಗಳು ಬರ್ತಾ ಇತ್ತ ಸರ್ ಈ ಮೊದಲು ಕೋವಿಡ್ ಮುಂಚೆ ಕರೆಕ್ಟ್ ಆಗಿ ಬಸ್ಗಳು ಬರ್ತಿತ್ತು ಸರ್ ಕೋವಿಡ್ ಮುಂಚೆ ಬರ್ತಿತ್ತು ಈಗ 2 ವರ್ಷದಿಂದ ಬಸ್ಗಳೇ ಬರ್ತಿಲ್ಲ ಲಾಸ್ಟ್ 1 ವರ್ಷದ ಹಿಂದೆ 1 ವರ್ಷ ಅಲ್ಲ ಸರ್ 1 ತಿಂಗಳ ಹಿಂದೆ ಸಚಿವರು ಗ್ರಾಮ ಒಂದು ಭೇಟಿ ಕೊಟ್ಟಾಗ ಅವಾಗ ಹೇಳಿದ್ವಿ ಸಚಿವರು ಮುಖಾಂತರ ಹೇಳಿದ್ವಿ ಸರ್ ಈ ತರ ನಮ್ಮ ಸಮಸ್ಯೆ ಇದೆ ಹಳ್ಳಿಗಳಿಗೆ ಬಸ್ ಬರ್ತಿಲ್ಲ ನೀವು ಹೇಳಬೇಕು ಅಂತ ಇಲ್ಲೇ ಸರ್ ಇಲ್ಲಿ ಈ ಲೊಕೇಶನ್ ಇಂದನೇ ಮ್ಯಾನೇಜರ್ ಗೆ ಫೋನ್ ಮಾಡಿ ಈ ಹಳ್ಳಿಗೆ ವ್ಯವಸ್ಥೆಯನ್ನು ಮಾಡ್ಕೊಡಿ ಬಸ್ಗಳು ಏನಿದೆ ಆ ಸಂಚಾರವನ್ನು ಮುಕ್ತವಾಗಿ ಮಾಡ್ಕೊಡಿ ಅಂತ ಹೇಳಿದ್ರು ಆದರೆ ಸಚಿವರು ಮಾತಿಗೆ ಚಿಕ್ಕಬಳ್ಳಾಪುರದಲ್ಲಿ ಡಿಪೋದಲ್ಲಿ ಬೆಲೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ರೀತಿಯಾದಂತ ಒಂದು ಇಲ್ಲಿ ವ್ಯವಸ್ಥೆ ಇದೆ ಚಿಕ್ಕಬಳ್ಳಾಪುರದಲ್ಲಿ ನೋಡ್ಕೊಳ್ಳಿ ಸರ್ ಇದು ಮ್ಯಾನೇಜರ್ಗೆ ಖುದ್ದು ಇಲ್ಲಿಂದನೇ ಕರೆ ಮಾಡಿದ್ದಾರೆ ಸಚಿವರು ಮಾತಿಗೆ ಅವರು ಬೆಲೆ ಕೊಡ್ತಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ರೀತಿಯಾದಂತ ಬೆಲೆ ಇದೆ ಸಚಿವರಿಗೆ ಚಿಕ್ಕಬಳ್ಳಾಪುರದಲ್ಲಿ ಅಂತ ಹೇಳಿಬಿಟ್ಟು ತಾವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ದಯವಿಟ್ಟು ಇದಕ್ಕೆ ನೇರವಣೆ KSRTC ಡಿಪೋ ಮ್ಯಾನೇಜರ್ ಆಗಿರುವಂತಹ ಲಕ್ಷ್ಮೀಪತಿ ಅವರು ಆಗಿರ್ತಾರೆ ಈಗಾಗಲೇ ಅವರು ಮನವಿ ಮಾಡಿದೀವಿ ಅವರು ಯಾವುದೇ ರೀತಿಯ ಕ್ರಮ ಕೈಗೊಳ್ತಾರೆ ನೋಡಿ ಸರ್ ಇಷ್ಟು ಜನ ಹುಡುಗರು ಪ್ರತಿದಿನ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬರ್ತಾರೆ ನಮ್ದು ಇಲ್ಲಿ ಬರೀ 8ನೇ ತರಗತಿವರೆಗೂ ಮಾತ್ರ ಇದೆ ಅಷ್ಟೇ ಹೈಸ್ಕೂಲ್ಗೆ ಕಾಲೇಜಿಗೆ ಹೈಯರ್ ಎಜುಕೇಷನ್ಗೆ ಹೋಗಬೇಕು ಅಂದರೆ ಬೆಂಗಳೂರು ಹೋಗಬೇಕು ಚಿಕ್ಕಬಳ್ಳಾಪುರ ಹೋಗಬೇಕು ಈ ಸಮಸ್ಯೆಗೆ ಉಳಿದ್ರೆ ನಾವು ಹೆಂಗೆ ಸರ್ ಮಾಡೋದು ನಾವು ಹೆಂಗೆ ಸರ್ ಲೈಫ್ ಲೀಡ್ ಮಾಡೋದು